ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಗೈಸ್, ಇವತ್ತು ನಾನು ರೀಡಿಂಗ್ ಮಾಡ್ತಿರೋದು ಫಾರ್ ತುಲಾ ರಾಶಿಯವರಿಗೆ ಲಿಬ್ರಾ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2020. 16-31 ಬೈ ವೀಕ್ಲಿ ಲವ್ ರೀಡಿಂಗ್ ಇರುತ್ತೆ ಇದು. ಇದು ಎಲ್ಲರ ಜೊತೆನೂ ರೆಸೊನೇಟ್ ಆಗೋದಿಲ್ಲ ಗೈಸ್, ಸೊ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ನೀವು ನನ್ನ ಚಾನಲ್ಲಿ ಹೊಸಬ್ರಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ. ಸೊ ನೋಡೋಣ ಲಿಬ್ರಾ ತುಲಾ ರಾಶಿಯವರ ಲವ್ ಲೈಫಲ್ಲಿ ಏನಾಗಲಿದೆ. 16-31 ಮಿಡ್ ಮಂತ್ ಲವ್ ರೀಡಿಂಗ್. ಪ್ಲೀಸ್ ಯುನಿವರ್ಸ್, ಟು ಲೆಟ್ ಮೀ ನೋ ವಾಟ್ಸ್ ಹ್ಯಾಪ್ನಿಂಗ್ ಇನ್ ತುಲಾ ರಾಶಿ. 16-31 ಅಕ್ಟೋಬರ್ 2020 ಫಸ್ಟ್ ಕಾರ್ಡ್ ಬಂದಿದೆ. ಸ್ಟಾರ್ ಕಾರ್ಡ್ ಬಂದಿದೆ ಫಸ್ಟ್ ಕಾರ್ಡ್. ತುಂಬ ಜನ ಅಕ್ವೇರಿಯಸ್ ಜೊತೆ ಕನೆಕ್ಟ್ ಆಗಿದ್ದೀರ ಅನಿಸಿದೆ, ಬಟ್ ಐ ವೋಂಟ್ ಮೆನ್ಷನ್ ಯುವರ್ ಸೈನ್ಸ್. ಡೆತ್ ಕಾರ್ಡ್ ಇದೆ ಇಲ್ಲಿ, ಬಿಕಾಸ್ ಯಾರ್ಯಾರು ಯಾರ್ಯಾರ ಜೊತೆನೂ ಕನೆಕ್ಟ್ ಆಗಿರ್ತಾರೆ. ಸೊ ನಾನು ಅದನ್ನೆಲ್ಲ ಹೇಳಿ ನೀವು ಕನ್ಫ್ಯೂಸ್ ಆಗಬೇಡಿ, ಲೈಕ್ ಆ ಸೈನ್ ಇಲ್ಲ ಈ ಸೈನ್ ಇಲ್ಲ ಅಂತ. ಸೊ ಐ ವೋಂಟ್ ಮೆನ್ಷನ್ ದ ಸೈನ್ಸ್ ಇಯರ್. ಫೈನ್, ಲೆಟ್ ಮೀ ಸಿ ಮೋರ್ ಕಾರ್ಡ್ಸ್ ಪ್ಲೀಸ್ ಯುನಿವರ್ಸ್. ಒನ್ ಮೋರ್ ಕಾರ್ಡ್ ಪ್ಲೀಸ್. ಓಕೆ, ಬಂದಿದೆ ಒಂದೊಂದು ಕಾರ್ಡ್ ತಗೋತೀನಿ ರೀ. ವೇರ್ ಇಟ್ ಈಸ್ ಜಸ್ಟ್ ಫುಲ್ ದ ಕಾರ್ಡ್ ಇಟ್. ಗಾಟ್ ಇಟ್. ಏಸ್ ಆಫ್ ಸ್ವಾರ್ಡ್ಸ್ ಇದೆ ಬಾಟಮ್ ಆಫ್ ದ ಕಾರ್ಡ್. ಓಕೆ ಗೈಸ್, ಸೊ ನಿಮ್ಮ ನಿಮ್ಮ ರೀಡಿಂಗಲ್ಲಿ ಫಸ್ಟ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ. ಸೊ ಇದು ತುಂಬಾ ಲೈಕ್ ನಿಮ್ಮ ಪಾರ್ಟ್ನರ್ ಬಂದ್ಬಿಟ್ಟು ತುಂಬ ಫಿಸಿಕಲ್ ವೈಸ್ ತುಂಬಾ ಇದು ಮಾಡ್ಕೋತಿದ್ದಾರೆ, ಲೈಕ್ ಎಕ್ಸಸೈಸ್, ಜಿಮ್ ಆ್ಯಂಡ್ ಆಲ್ ನಡೀತಾ ಇದೆ ಅನಿಸ್ತಿದೆ. ಆಮೇಲೆ ತುಂಬ ಲೈಕ್ ತನ್ನ ಪರ್ಸ್ನಾಲಿಟಿ ಬಗ್ಗೆ ಇವಾಗ ತುಂಬಾ ಧ್ಯಾನ ಕೊಡ್ತಿದ್ದಾರೆ ಅನಿಸ್ತಿದೆ. ಆಮೇಲೆ ತುಂಬಾ ಹಾರ್ಡ್ ವರ್ಕ್ ನಡೀತಾ ಇದೆ ಅನಿಸ್ತಿದೆ ಹಿಯರ್. ಆಮೇಲೆ ಇನ್ನೊಂದು ಸ್ಟಾರ್, ಲೈಕ್ ಅವ್ರು ನಿಮ್ಮನ್ನ ಒಂದು ಸ್ಟಾರ್ ಥರ ನೋಡ್ತಿರ್ಬೋದು, ಇಲ್ಲ ಅವರೇ ಒಂದು ಸ್ಟಾರ್ ಇರ್ಬೋದು, ಲೈಕ್ ಸಮ್ ಫೇಮಸ್ ಇರ್ಬೋದು ಅವರು ಎಲ್ಲ ಒಂದು ಕಡೆ, ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನಿಸ್ತಿದೆ. ಆಮೇಲೆ ಡೆಫಿನೆಟ್ಲಿ ಅವರು ಒಂದು ನ್ಯೂ ಪ್ಲೇಸಿಗೆ ಹೋಗಲಿದೆ ಹೋಗ್ತಾ ಇದ್ದಾರೇನೋ ಅನ್ನಿಸ್ತಿದೆ. ಇಲ್ಲ ನ್ಯೂ ಥಿಂಗ್ಸ್ನ ಮಾಡಬೇಕು ಅಂತಿದ್ದಾರೆ. ಸೊ ನೀವು ಯಾರೂ ಇಲ್ಲಿ ಟ್ರಸ್ಟ್ ಮಾಡ್ತಿಲ್ಲ, ಟ್ರಸ್ಟ್ ಇಶ್ಯೂಸ್ ಕಾಣಿಸ್ತಾ ಇದೆ ಕೆಲವೊಬ್ರಿಗೆ. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಕಾರ್ಡ್ ಇದೆ. ಸೊ ತುಂಬಾ ನೀವು ಕಣ್ಣು ಇಟ್ಟಿರ್ತೀರಾ ನಿಮ್ಮ ಪಾರ್ಟ್ನರ್ ಮೇಲೆ, ಅವ್ರು ಏನಂದ್ರೂ ಇಮ್ಮಿಡಿಯೇಟಾಗಿ ನಂಬಕ್ಕಾಗ್ತಿಲ್ಲ ನಿಮಗೆ ಅನಿಸ್ತಿದೆ. ಬಿಕಾಸ್ ನಿಮಗೆ ಎಲ್ಲದರಲ್ಲೂ ಒಂದೇನೋ ಡೌಟ್ ಅಂತ ಇರ್ಬೋದು. ಬಿಕಾಸ್ ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ನಿಮ್ಮ ಪಾರ್ಟ್ನರ್ ತುಂಬ ಚಾಲಾಕಾಗಿ ಮಾತಾಡ್ತಿರ್ಬೋದು ನಿಮ್ಮ ಹತ್ರ. ಆಮೇಲೆ ಅವರು ಏನು ಹೇಳಿದ್ರು ಕಂಪ್ಲೀಟ್ ಆಗಿ ಹೇಳೋದಿಲ್ಲ. ಆಮೇಲೆ ಇನ್ನ ಸ್ವಲ್ಪ ಉಳಿದಿದ್ದ ಮ್ಯಾಟರ್ ನಿಮಗೆ ಯಾರಿಂದನು ಗೊತ್ತಾಯ್ತು, ಹಾಗಾಗಿ ನಿಮ್ ಇಮಿಡಿಯೇಟ್ ಆಗಿ ನಂಬಿಕೆ ಮಾಡೋಕೆ ಆಗ್ತಾ ಇಲ್ಲ ಅನಿಸ್ತಿದೆ ಅವ್ರ ಮೇಲೆ. ಅವ್ರು ಎಲ್ಲಿ ಹೋಗ್ತಿದ್ರು, ಎಲ್ಲಿ ಹೋಗ್ತಿದ್ದಾರೆ ಏನು ಅಂತ, ಸ್ಪೈ ಮಾಡ್ತಿದ್ದೀರಾ ಅವ್ರ ಮೇಲೆ, ಕಣ್ಣು ಇಟ್ಟಿದ್ದೀರಾ ಅಂತಾನು ಅಂತ ಇದೆ ಕಾರ್ಡ್. ಆಮೇಲೆ ದ ಮೂನ್ ಕಾರ್ಡು ಬಂದಿದೆ ಇಲ್ಲಿ. ಸೊ ಡೆಫಿನೆಟ್ಲಿ ತುಂಬ ಜನಗೆ ಪಾರ್ಟ್ನರ್ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸ್ಲೋ ಆಗಿ ಮೇ ಬಿ ಇನ್ವಾಲ್ವ್ ಆಗ್ತಿರ್ಬೋದು ಅನ್ನಿಸ್ತದೆ. ಇಲ್ಲ ನೀವು ಅವ್ರನ್ನ ತುಂಬಾ ಲೈಕ್ ಡೌಟ್ಫುಲ್ ಆಗಿ ತುಂಬ ನಂಬಿಕೆ ಇಲ್ದಂಗೆ ನೋಡ್ತೀರಾ ಅಂತ ಹೇಳಿನೇ ಅವ್ರು ಏನೋ ನಿಮ್ಮ ಹತ್ರ ಹೈಡ್ ಮಾಡ್ತಿದ್ದಾರೆ ಅಂತಾನು ಹೇಳ್ತೀನಿ. ಬಿಕಾಸ್ ಅವ್ರಿಗೆ ಭಯ ಆಗುತ್ತೆ, ಲೈಕ್ ನಿಮಗೆಲ್ಲ ಹೇಳಿಬಿಟ್ರೆ ಮತ್ತೆ ಸುಮ್ಮನೆ ಜಗಳ ಆಗುತ್ತೆ ಅಂತ ನಿಮಗೇನೋ ಹೈಡ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಆಮೇಲೆ ಈ ಕಾರ್ಡ್ ಇನ್ನೊಂದು ಏನಂದ್ರೆ ತುಂಬ ಮೂಡ್ ಪರ್ಸನ್ ಆಗಿರ್ತಾರೆ. ಅವ್ರಿಗೇನಾದ್ರೂ ಮೂಡ್ ಆಫ್ ಇದ್ರೆ, ಕೆಲಸದಲ್ಲಿ ಏನಾದರೂ ಚೆನ್ನಾಗಿ ನಡೀತಿಲ್ಲ, ಮನೇಲಿ ಯಾರಾದ್ರೂ ಏನಾದರೂ ಮದರ್ ಜೊತೆ ಜಗಳ ಆಯಿತು, ಏನಂಗೆ ಹಿಂಗೆ ಆದರೆ ನಿಮ್ಮ ಮೇಲೇ ಅದನ್ನೆಲ್ಲ ಕೋಪ ತೋರಿಸ್ಬೋದು ಈ ವೀಕಲ್ ಅನಿಸ್ತಾ ಇದೆ. ಬಟ್ ಏಸ್ ಆಫ್ ಸ್ವಾರ್ಡ್ಸ್ ಇದೆ ಬಾಟಮ್ ಆಫ್ ಕಾರ್ಡ್. ಸೊ ಅವರೇ ನಿಮಗೆ ಈ ಥರ ಕೋಪ ತರಿಸಿದ್ರು ದೇ ಮೈಟ್ ಇನ್ನೋ ನಿಮಗೇನೋ ಗಿಫ್ಟ್ ತೊಗೋಬೇಕು, ನಿಮಗೆ ಗಿಫ್ಟ್ ಮಾಡಬೇಕು ಅಂತ ಹೇಳಿನೋ ಫೀಲ್ ಮಾಡ್ತಿದ್ದಾರೆ ಅನಿಸ್ತದೆ. ಆಮೇಲೆ ದೇರ್ ಈಸ್ ಸಮಥಿಂಗ್ ಲೈಕ್ ವೆರಿ ಸ್ಟ್ರಾಂಗ್ಲಿ ಐ ವಾಂಟ್ ಟು ಟೆಲ್ ದಟ್ ದಿಸ್ ರಿಲೇಶನ್ಶಿಪ್ ಈಸ್ ಲೈಕ್ ಸೊ ಫನ್ನಿಯಾಗಿ ನಡೀತಿದೆ. ಸೊ ಇಲ್ಲಿ ನಂಬಿಕೆ ಮಾತ್ರ ಸ್ವಲ್ಪ ಕಮ್ಮಿ ಆಗ್ತಿದೆ ಅನಿಸ್ತಿದೆ. ಅದರಿಂದಾನೇ ಅವ್ರು ಏನು ಮಾಡಿದ್ರು ನಿಮಗೆ ಹೇಳೋಕೇನೆ ಭಯ ಪಟ್ಕೋತಿದ್ದಾರೆ ಅಂತೀನಿ. ಸೊ ಸದ್ಯಕ್ಕೆ ಹ್ಯಾವ್ ಟ್ರಸ್ಟ್ ಅಂತೀನಿ. ರಿಲೇಶನ್ಶಿಪ್ಪಲ್ಲಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಮೇನ್ ಅದು ನೀವು ಮಾಡಬೇಕಾಗುತ್ತೆ ಈ ರಿಲೇಶನ್ಶಿಪ್ಪಲ್ಲಿ ಅನಿಸ್ತಿದೆ. ಸೊ
ಆಮೇಲೆ ಇನ್ನ ಏನು ನನಗೆ ಸ್ಪೆಷಲ್ ಆಗಿದೆ ಅಲ್ಲಿ ರೀಡಿಂಗ್ ಮಾಡೋಕೆ ಅನಿಸ್ತಾ ಇಲ್ಲ, ದಟ್ಸ್ ಇಟ್ ಅಂತ ಅನಿಸ್ತಾ ಇದೆ. ಸೊ ಅವ್ರು ಏನಾದ್ರು ಹೇಳ್ತಾ ಇದಾರೆ ಅಂದ್ರೆ ಅವ್ರನ್ನ ತುಂಬಾನೇ ಡೌಟ್ಫುಲ್ ಎನರ್ಜಿ ಆಗಿ ನೋಡಬೇಡಿ ಅಂತೀನಿ ಏನ್. ಬಟ್ ನೀವು ಕೆಲವೊಬ್ರು ನೋಡ್ತಿದ್ದಾರೆ ಇಲ್ಲಿ, ಆಮೇಲೆ ಹಿಂದೆ ಹಿಂದೆ ಮೆಸೇಜಸ್ ಹಾಕೋದು, ಫೋಟೋಸ್ ಕಳಿಸು ನೀ ಎಲ್ಲಿದ್ಯಾ ಅಂತ ಕೇಳೋದು, ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಕೆಲವೊಬ್ರು ಅಂತಾನು ಅನಿಸ್ತಾ ಇದೆ. ಸೊ ಐ ಥಿಂಕ್ ದಟ್ಸ್ ಇಟ್ ಫಾರ್ ನೌ ಗೈಸ್, ಟೇಕ್ ಕೇರ್ ಆ್ಯಂಡ್ ಬೈ ಬೈ.